ಶಿವಮೊಗ್ಗ ನಗರ ವಲಯದ ಎಲ್ಲಾ ರೋಟರಿ ಕ್ಲಬ್ಗಳ ಸಹಯೋಗದಲ್ಲಿ ವಸುಂಧರೆ 2022 ಕಾರ್ಯಕ್ರಮ ನಡೆಯಿತು. ನಗರದ ಸುವರ್ಣ ಸಂಸ್ಕೃತಿ ಭವನದಲ್ಲಿ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಚಲನಚಿತ್ರ ನಟ ಹಾಗೂ ಪರಿಸರವಾದಿ ಸುರೇಶ್ ಹೆಬ್ಳೀಕರ್ ಕಾರ್ಯಕ್ರಮದ ಉದ್ಘಾಟನೆ ಮಾಡಿದರು. ಈ ಕಾರ್ಯಕ್ರಮದಲ್ಲಿ ಪರಿಸರ ಸಂರಕ್ಷಣೆ, ಪ್ರಕೃತಿ ವಿರೋಧಿ ಕೃತ್ಯಗಳು, ಅಂತರ್ಜಾಲ ಮತ್ತು ಜಾಗತಿಕ ತಾಪಮಾನ ಏರಿಕೆಯ ಪರಿಣಾಮ ಮತ್ತು ಪರಿಹಾರದ ಕುರಿತಾಗಿ ಉಪನ್ಯಾಸ ಹಾಗೂ ಸಂವಾದ ನಡೆಯಿತು. ಹಾಗೇನೇ ಇದೇ ವೇಳೆ ಸಾಕ್ಷರತೆಗೆ ಚಿಂತನ ಬಿಂದುಗಳು ಎಂಬ ಪುಸ್ತಕವನ್ನ ಬಿಡುಗಡೆಗೊಳಿಸಿದರು. ಶಿವಮೊಗ್ಗದಲ್ಲಿ ವಸುಂಧರೆ ಅಂತನೋ ಒಂದು ಈ ನಮ್ಮ ಪೃಥ್ವಿಯನ್ನು ಉಳಿಸೋ ಗ್ರಹವನ್ನು ಉಳಿಸುವಂಥ ಕಾರ್ಯಕ್ರಮ ಭಾಳ ಚೆನ್ನಾಗಿ ನಡೆಸಿಕೊಟ್ಟಿದ್ದಾರೆ. ಅದರೊಳಗೆ ಸಾಕಷ್ಟು ಪರಿಸರದ ತಜ್ಞರು ಇದ್ದರು. ಅನಿಲ್ ಕುಮಾರು ಚಬ್ಬಿ ಇವರು ಯಾರು ಅಖಿಲೇಶ್ ಚಿಪ್ಲಿ ಅವರಿದ್ದರು, ಮತ್ತು ನಾರಾಯಣ ಸ್ವಾಮಿ ಅವರಿದ್ದರು. ಇವರೆಲ್ಲ ಸಾಕಷ್ಟು ಪರಿಸರದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಜನರಿಗೆ ಕೊಟ್ಟು, ಮತ್ತು ಇವತ್ತು ಶಿವಮೊಗ್ಗ ಒಂದು ಹೇಗೆ ಇಕೋಟೋನ್ ಬೆಲ್ಟ್ನಲ್ಲಿ ಬರುವಂತಹ ಒಂದು ಪ್ರದೇಶ ಅಥವಾ ನಮ್ಮ ಪಶ್ಚಿಮ ಘಟ್ಟದ ಸೆಂಟ್ರಲ್ ಪ್ರದೇಶ, ಅತಿ ಹೆಚ್ಚಾಗುವಂಥ ಅತಿ ಹೆಚ್ಚು ಮಳೆ ಆಗುವಂಥದ್ದು, ಒಳ್ಳೆ ನದಿ ಇದ್ದು ಒಳ್ಳೆ ಕಾಡುಗಳಿದ್ದಂಥ ಪ್ರದೇಶ ಇವತ್ತು ಯಾವ ಹಂತಕ್ಕೆ ಮುಟ್ಟಿದೆ ಅಂತನ್ನೋದನ್ನು ಇವತ್ತು ತಿಳಿಸಿ ಹೇಳ್ತಾ ಇದ್ದೇವೆ. ಪರಿಸರ ನನ್ನ ಪ್ರಕಾರ ಪಶ್ಚಿಮ ಘಟ್ಟಗಳು ಇಡೀ ಒಂದು ನಮ್ಮ ನದಿಗಳ ನೆಲೆಯಾಗಿದ್ದಾವೆ, ನಮ್ಮ ಝರಿಗಳ ನೆಲೆಯಾಗಿದ್ದಾವೆ, ನಮ್ಮ ಕೃಷಿ ನೆಲೆಯಾಗಿದ್ದಾವೆ. ಕೃಷಿ ತೋಟ ಇವೆಲ್ಲನೂ ಇವತ್ತು ಸಾಧ್ಯ ಆಗಲಿಕ್ಕೆ ನಮ್ಮ ಪಶ್ಚಿಮ ಘಟ್ಟಗಳು, ಅರೇಬಿ ಸಮುದ್ರದಿಂದ ಬರುವಂಥ ಮಳೆ ಮೋಡಗಳು ಇವತ್ತು ದೋ ಮಳೆ ಹಾಕಿ ನೀರು ಹರಿಸಿ ನಾಲ್ಕು ನದಿಗಳು ಇವತ್ತು ಅಲ್ಲಿ ಹರಿತಾವೆ. ಬರೀ ಉತ್ತರ ಕರ್ನಾಟಕ ಅಂದರೆ ಬೆಳಗಾವಿ ಮತ್ತು ಕಾರವಾರ ಜಿಲ್ಲೆಯಲ್ಲಿ, ಹಾಗೆಯೇ ನಮ್ಮಲ್ಲಿ ಶರಾವತಿ ನದಿ ಇಲ್ಲಿ ಹರಿತದೆ. ಸೊ ಈ ಒಂದು ಪರಿಸರ ಉಳಿಬೇಕು, ನಮ್ಮ ಪೃಥ್ವಿ ಉಳಿಬೇಕು. ಅನೇಕ ರೀತಿ ಇವತ್ತು ನಾವು ಅಡ್ವಾನ್ಸ್ಡ್ ನೇಷನ್ಸ್ ಏನಂತೇವೆ ಅಂದರೆ ಆರ್ಥಿಕವಾಗಿ ಮುಂದುವರೆದಂಥ ದೇಶಗಳಿಗೆ ನಾವು ಬೆನ್ನತ್ತಿದ್ದೇವೆ. ಜಾಗತೀಕರಣದಿಂದ ಇವತ್ತು ಸಾಕಷ್ಟು ಇಂಡಸ್ಟ್ರಿಯಲೈಸೇಷನ್ ಆಯಿತು, ಉದ್ಯಮ ಆಯಿತು, ನಗರಗಳು ಬಹಳ ಮಹಾನಗರಗಳಾದವು. ಇದರಿಂದ ಪರಿಸರ ಹಾಳಾಯಿತು, ಕೆರೆಗಳು ಹಾಳಾದವು, ಕಾಡುಗಳನ್ನು ಕಡಿದ್ವಿ. ಇವತ್ತು ರೋಡ್ಗಳನ್ನು ಅಗಲ ಮಾಡಿ ಇವತ್ತು ಕಾರ್ಗಳನ್ನು ಬಿಡೋದಕ್ಕೆ ಕಾಡುಗಳನ್ನು ಕಡಿತಾ ಇದ್ದೇವೆ, ಪಶ್ಚಿಮ ಘಟ್ಟ ಕಡಿತಾ ಇದ್ದೇವೆ. 88 ದಶಲಕ್ಷ ವರ್ಷ ಹಿಂದೆ ನಿರ್ಮಾಣ ಆದಂಥ ಪಶ್ಚಿಮ ಘಟ್ಟ ಇವತ್ತು ನಾವು ಉಳಿಸಬೇಕಾಗಿದೆ. ಸೊ ಈ ಅನೇಕ ವಿಷಯಗಳು ಇವತ್ತು ಈ ಪರಿಸರದ ಇವತ್ತಿನ ಇದು ರೋಟ್ರಿ ಹಮ್ಮಿಕೊಂಡಂಥ ಸಭೆಯಲ್ಲಿ ಇವತ್ತು ಡಿಸ್ಕಸ್ ಆಯಿತು. ಅದು ಭಾಳ ಜನ ಒಳ್ಳೆಯದು. ಈ ಮಾಧ್ಯಮಗಳು ಕೂಡ ಇವತ್ತು ಬಂದಿದ್ದಾವೆ ಕಾಣಿಸ್ತದೆ, ಅವರು ಕೂಡ ಅದನ್ನು ರಿಪೋರ್ಟ್ ಮಾಡಬೇಕು ಅಂತ ನಾನು ಇಷ್ಟು ಹೇಳಿ ನಾವು ನಮ್ಮ ಕೇಳಿದ್ದಕ್ಕೆ ಇವತ್ತು ಧನ್ಯವಾದಗಳು. ವಸುಂಧರೆ 2022 ಅಂತ ಹೇಳಿಬಿಟ್ಟು ನಮ್ಮ ರೋಟ್ರಿ ಡಿಸ್ಟಿಕ್ 318ನ ವಲಯ 11ರ ಎಲ್ಲ ರೋಟ್ರಿ ಕ್ಲಬ್ಗಳು ಸೇರ್ಕೊಂಡ್ಬಿಟ್ಟು ಈ ಒಂದು ಕಾರ್ಯಕ್ರಮವನ್ನು ಮಾಡಿದ್ವಿ. ಈ ಕಾರ್ಯಕ್ರಮದ ಮೂಲ ಉದ್ದೇಶ ಪರಿಸರ ಜಾಗೃತಿ ಮತ್ತು ಭೂ ಸಂರಕ್ಷಣೆ ಬಗ್ಗೆ ತಿಳ್ಕೊಳ್ಳೋದು. ಈ ಕಾರ್ಯಕ್ರಮದ ಉದ್ಘಾಟನೆಗೆ ಬಂದಂಥವರು ಹೆಸರಾಂತ ಚಿತ್ರನಟ ನಿರ್ದೇಶಕ ಹಾಗೂ ಪರಿಸರವಾದಿಯಾದಂತಹ ಸುರೇಶ್ ಹೆಬ್ಳೀಕರ್ ಅವರು, ಹಾಗೂ ಒಂದು ಪುಸ್ತಕವನ್ನು ಸಹ ಬಿಡುಗಡೆ ಮಾಡಿದ್ವಿ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಯಾಗಿ ಶಿವಮೊಗ್ಗದ ಹೆಸರಾಂತ ವೈದ್ಯರಾದಂತಹ ಡಾಕ್ಟರ್ ಧನಂಜಯ ಸರ್ಜಿಯವರು ಬಂದಿದ್ದರು, ಮತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ನಾರಾಯಣ್ ಶೆಣೈ ಡಾಕ್ಟರ್ ನಾರಾಯಣ್ ಶೆಣೈ ಅಂದ್ಬಿಟ್ಟು ಮಣಿಪಾಲಿಂದ ಬಂದಿದ್ದಾರೆ. ಅವರು ಒಂದು ಜಲ ಸಾಕ್ಷರತೆಗೆ ಚಿಂತನ ಬಿಂದುಗಳು ಎಂದ್ಬಿಟ್ಟು ಒಂದು ಪುಸ್ತಕ ಬರೆದಿದ್ದಾರೆ. ಆ ಪುಸ್ತಕದ ಅನಾವರಣ ಆಯಿತು, ಜೊತೆಗೆ ಆ ಪುಸ್ತಕದ ಬಗ್ಗೆ ನಮ್ಮೆಲ್ಲರಿಗೂ ತಿಳಿಸಿದ್ದಾರೆ. ಮತ್ತು ಮೈಸೂರಿನಿಂದ ಅನಿಲ್ ಕುಮಾರ್ ನಾಡಿಗೇರ್ ಅಂದ್ಬಿಟ್ಟು ಇಂಧನ ಮತ್ತು ಪರಿಸರ ತಜ್ಞರು ಅವರು ಬಂದುಬಿಟ್ಟು ಇವತ್ತು ಗ್ಲೋಬಲ್ ವಾರ್ಮಿಂಗ್ ಬಗ್ಗೆ ಮತ್ತು ಅದರ ನಿವಾರಣೆ ಹೇಗೆ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ತಿಳಿಸಿದ್ದಾರೆ. ಮತ್ತು ಇನ್ನೊಬ್ಬರು ನಮ್ಮವರೇ ಆದಂತಹ ಸಾಗರದ ಅಖಿಲೇಶ್ ಚಿಪ್ಳಿಯವರು ನಮ್ಮ ಬಯೋಡೈವರ್ಸಿಟಿ ಬಗ್ಗೆ ವಿಷಯ ತಿಳಿಸಿದ್ದಾರೆ. ಸೊ ಈ ಕಾರ್ಯಕ್ರಮದಲ್ಲಿ ಸುಮಾರು 500 ಜನ ರೋಟ್ರಿ ಮಿತ್ರರು, ರೋಟ್ರಿ ಜಿಲ್ಲೆ 3182ರು ಅಂದರೆ ಶಿವಮೊಗ್ಗ, ಚಿಕ್ಕಮಗಳೂರು, ಹಾಸನ ಮತ್ತು ಉಡುಪಿ 4 ರೆವಿನ್ಯೂ ಜಿಲ್ಲೆಗಳಿಂದ ಬಂದಿದ್ದಾರೆ. ಬೆಳಗ್ಗೆಯಿಂದ ಮಧ್ಯಾಹ್ನದವರೆಗೂ ಈ ಒಂದು ಚಿಂತನ ಮಂಥನ ಕಾರ್ಯಕ್ರಮದ ಜೊತೆಗೆ ಒಂದು ಸಂವಾದ ಸಹ ಆಯಿತು, ಭಾಳ ಉತ್ತಮವಾಗಿದೆ. ಮತ್ತು ಬೆಳಗ್ಗೆ 8 ಗಂಟೆಗೆ ಶಿವಮೊಗ್ಗ ನಗರದಲ್ಲಿ ಪರಿಸರ ಜಾಗೃತಿಗಾಗಿ ಶಿವಮೊಗ್ಗ ಸೈಕಲ್ ಕ್ಲಬ್ನ ಸಹಕಾರದೊಂದಿಗೆ ಸೈಕಲ್ ರ್ಯಾಲಿಯನ್ನು ಆಚರಣೆ ಮಾಡಿದ್ವಿ. ಜನರು ಹೆಚ್ಚು ಹೆಚ್ಚು ಪರಿಸರ ಕಾಳಜಿಯನ್ನು ವಹಿಸಬೇಕು, ಪರಿಸರದ ಒಳಿತಿಗಾಗಿ ಹೋರಾಡಬೇಕು, ಯೋಚನೆ ಮಾಡಬೇಕು, ಕೆಲಸ ಮಾಡಬೇಕು ಅನ್ನೋದ್ರ ಬಗ್ಗೆ ಜಾಗೃತಿ ಮೂಡಿಸ್ಲಿಕ್ಕೋಸ್ಕರ ಈ ಕಾರ್ಯಕ್ರಮ
ರೋಟ್ರಿ ತನ್ನ ಸೆವೆನ್ ಏರಿಯಾಸ್ ಆಫ್ ಫೋಕಸ್ನಲ್ಲಿ ಎನ್ವೈರನ್ಮೆಂಟ್ ಸಪೋರ್ಟ್ ಮಾಡೋದು ಒಂದು ಬಹಳ ಮುಖ್ಯವಾದ ಪಾತ್ರ. ಆ ಒಂದು ದಿಶೆಯಲ್ಲಿ ಈ ಒಂದು ಕಾರ್ಯವನ್ನು ಪ್ರತಿ ವರ್ಷ ಮಾಡ್ತಾ ಬಂದಿದೆ. ಈ ವರ್ಷ ಶಿವಮೊಗ್ಗದಲ್ಲಿ ಮಾಡಿದ್ದೀವಿ. ಇದರಿಂದ ಜನ ತಿಳ್ಕೊಂಡು ಪರಿಸರವನ್ನು ಕಾಪಾಡೋಣ.